Hello friends, welcome back to my channel. Nani ivattu veggie cheesy bread ball na madod hege anta tilisikodta idini. Ee recipe bandu super agirutte, neevu kandita try madlebeku. Nani illi chik chikkadu ond 4 carrot, ullikayi, ond 2 alugedde tagondidini. Maneli sprouted green peas itu adannu kuda tagondidini. Hage illi carrot na neatagi sippe ella takkota idini. First e one sali wash madkondo neatagi sippe takkota idini. Hage potato kuda ಸಿಪ್ಪೆನ ತಕ್ಕೋತಾ ಇದ್ದೀನಿ. ಇದನ್ನು ಕೂಡ ಒಂದ್ಸಲಿ ಫಸ್ಟೇ ನಾನು ಎಲ್ಲ ವೆಜಿಟೇಬಲ್ಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸಿಪ್ಪೆ ಎಲ್ಲ ತಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲಿ ನೀಟಾಗಿ ವಾಶ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈಗ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಎರಡನೇ ಸಲ. ನನಗೆ ಪೊಟ್ಯಾಟೊ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಚಿಕ್ಕದು ಪೊಟ್ಯಾಟೊ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಚಿಕ್ಕದು, ಎರಡು ಮೀಡಿಯಂ ಸೈಜಿಂದಿದೆ ಪೊಟ್ಯಾಟೊ. ಟೋಟಲ್ 3 ತೊಗೊಂಡಿದ್ದೀನಿ. ಹಾಗೆ ಹುಳಿಕಾಯೆಲ್ಲ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಹಾಗೆ ಗ್ರೀನ್ ಪೀಸ್ನೂ ಕೂಡ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಫಿಲ್ಟರ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಸ್ಟೀಮರ್ ಬ್ಯಾಸ್ಕೆಟ್ನ ಇಡ್ತಾ ಇದ್ದೀನಿ. ಸ್ಟೀಮರ್ ಬ್ಯಾಸ್ಕೆಟಲ್ಲಿ ನಾನು ಫಸ್ಟು ಗ್ರೀನ್ ಪೀಸ್ನ ಹಾಕಿ ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಸ್ಟೀಮ್ ಆಗ್ಲಿಕ್ಕೆ ಟೈಮ್ ತೊಗೊಳುತ್ತೆ ಅಂತ ಇದನ್ನು ಫಸ್ಟು ಹಾಕಿ ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ. ನಂತರ ನಾನು ಆ ಸ್ಟೀಮ್ ಆಗೋ ಟೈಮಲ್ಲಿ ವೆಜಿಟೇಬಲ್ಸ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಹುಳ್ಳಿಕಾಯಿ ನೋಡ್ತಾ ಇರ್ಬೋದು ಫುಲ್ ಕಂಪ್ಲೀಟಾಗಿ ಸಣ್ಣಗೆ, ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಆಲೂಗೆಡ್ಡೆನ ಚಾಪ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಮೀಡಿಯಂ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮ್ಯಾಶ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಒಂದೇ ಸಲ ನಾನು ಸ್ಟೀಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟಾಗಿ ಬೇಯೋದು, ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೇ ಸಲ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಕ್ಯಾರೆಟ್ ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹುಳ್ಳಿಕಾಯಿ ಮತ್ತು ಕ್ಯಾರೆಟು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಆಲೂಗೆಡ್ಡೆ ಮೀಡಿಯಂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಬಟನ್ ಕೊಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿರೋದನ್ನ ನಾನು ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ. ಎಲ್ಲ ಈಗ ಹುಳ್ಳಿಕಾಯಿ ಮತ್ತು ಕ್ಯಾರೆಟ್ನ ನೀಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಅದನ್ನು ನಾನಿವಾಗ ಸ್ಟೀಮರ್ಗೆ ಹಾಕಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಬಟಾಣಿ ಸ್ವಲ್ಪ ಬೆಂದಿದೆ, ಅದ್ರ ಜೊತೆಗೆ ನಾನು ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಹಾಕ್ತಾ ಇದ್ದೀನಿ. ನಂತರ ನಾನು ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ನಾನು ಅರೌಂಡ್ 20 ಮಿನಿಟ್ಸನ್ನು ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ಸ್ನೆಲ್ಲ. ಹಾಗೆ ಅದು ಸ್ಟೀಮ್ ಆಗೋ ಟೈಮಲ್ಲಿ ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ. ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಕೊತಾ ಇದ್ದೀನಿ. ನಂತರ ನಾನು ವೆಜಿಟೇಬಲ್ ಸ್ಟೀಮ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿಕೊಂಡು ಸ್ಟೀಮ್ ಆಗಿರೋ ವೆಜಿಟೇಬಲ್ಸ್ನೆಲ್ಲ ನಾನು ಒಂದು ಬೌಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ಅಂತ. ಆ ಬೌಲಿಗೆ ಇವಾಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಪ್ಲಸ್ ಈರುಳ್ಳಿ ಎರಡೂ ಹಾಕಿ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮ್ಯಾಶರ್ ಹೆಲ್ಪ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮ್ಯಾಶ್ ಮಾಡ್ತಾ ಇದ್ದೀನಿ ಅಂತ. ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ನೂ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ವೆಜಿಟೇಬಲ್ಸ್ ಎಲ್ಲ ಮ್ಯಾಶ್ ಮಾಡಿದ ನಂತರ ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊಂಡು ಔಟರ್ ಲೇಯರ್ಸ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಈ ಔಟರ್ ಲೇಯರ್ಸ್ ಬಂದು ನಾನು ನಿಮ್ಮ ಬ್ರೆಡ್ ಕ್ರಮ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ, ಇದನ್ನು ವೇಸ್ಟ್ ಮಾಡ್ತಿಲ್ಲ ನಾನು. ನಮಗಿಲ್ಲಿ ವೈಟ್ ಬ್ರೆಡ್ ಮಾತ್ರ ಬೇಕಾಗಿರೋದು, ಔಟ್ ಲೇಯರ್ಸ್ ಎಲ್ಲ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ನಾಲ್ಕು ಕಡೆ ಶೇಪ್ನ ಕೊಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ 1 ಟೇಬಲ್ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರು, ಹಾಗೆ ಡ್ರೈ ಗಾರ್ಲಿಕ್ಕು 1/2 ಟೇಬಲ್ ಸ್ಪೂನು,
ಚಾಟ್ ಮಸಾಲ 1 ಟೇಬಲ್ಸ್ಪೂನ್ ಹಾಕೋತಾ ಇದ್ದೀನಿ. ನಂತರ 1/2 ಟೇಬಲ್ಸ್ಪೂನು ಡ್ರೈ ಜಿಂಜರ್ ಪೌಡರ್ನ ಹಾಕೋತಾ ಇದ್ದೀನಿ. ನಂತರ ನಾನು 1 ಟೇಬಲ್ಸ್ಪೂನ್ ಗರಂ ಮಸಾಲ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ 1 ಟೇಬಲ್ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕೊತಾ ಇದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಪೌಡ್ರು ಪ್ಲಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ವೆಜಿಟೇಬಲ್ಸ್ ಮ್ಯಾಶ್ ಮಾಡಿದ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ರುಚಿ ಬರಲಿ ಅಂತ ನಾನಿಲ್ಲಿ ಪಿಜ್ಜಾ ಸೀಸನಿಂಗ್ನ ಹಾಕ್ತಾ ಇದ್ದೀನಿ, ಮಿಕ್ಸ್ಡ್ ಹರ್ಬ್ಸ್ದು. ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ, 1-2 ಟೇಬಲ್ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1-2 ಟೇಬಲ್ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕೋತಾ ಇದ್ದೀನಿ. ಹಾಗೆ ಬ್ರೆಡ್ ಕ್ರಮ್ಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಬ್ರೆಡ್ ಸ್ಲೈಸ್ ಔಟರ್ ಲೇಯರ್ನೆಲ್ಲ ಇಟ್ಟಿದ್ನಲ್ಲ, ಸೊ ಅದನ್ನು ಇಲ್ಲಿ ನಾನು ಯೂಸ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ನ ಮಾಡ್ಕೊತಾ ಇದ್ದೀನಿ. ಕ್ರಮ್ಸ್ ಈಗ ರೆಡಿ ಆಗಿದೆ. ರೆಡಿ ಆಗಿರೋ ಬ್ರೆಡ್ ಕ್ರಮ್ಸ್ನ ನಾನು 1 ಪ್ಲೇಟಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಪ್ಲೇಟಲ್ಲಿ 3 ಟೇಬಲ್ಸ್ಪೂನಷ್ಟು ಆಲ್ ಪರ್ಪಸ್ ಫ್ಲಾರ್ ಮೈದಾನ ತಗೋತಾ ಇದ್ದೀನಿ. ನೆಕ್ಸ್ಟು ಅದೇ ಪ್ಲೇಟಿಗೆ ನಾನು 3 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೋತಾ ಇದ್ದೀನಿ, ಅಂದರೆ ಜೋಳದ ಹಿಟ್ಟನ್ನ ತಗೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಇರಲಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಮಿಕ್ಸ್ಡ್ ಹರ್ಬ್ಸು ಎರಡೂ ಹಾಕೋತಾ ಇದ್ದೀನಿ. ಸೊ ಜನ್ರಲ್ ಆಗಿ ನಾವು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮಿಕ್ಸ್ಡ್ ಹರ್ಬ್ಸು ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ನಾನು ಎಲ್ಲದಕ್ಕೂ ಬಳಸ್ಕೊತಾ ಇದ್ದೀನಿ ಟೇಸ್ಟ್ ಇರತ್ತಂತ. ಇದು ಆಪ್ಷನಲ್ಲಿ ನಿಮ್ಗೆ ಹಾಕೊಳ್ಳೇಬೇಕಂತ ಇಲ್ಲ, ಆಪ್ಷನಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ರುಚಿ ಬೇಕು ಸ್ವಲ್ಪ ಜಾಸ್ತಿ ಅಂದರೆ. ಸೊ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಗಲೇ ವೆಜಿಟೇಬಲ್ಸ್ ಮ್ಯಾಶ್ ಮಾಡಿದ್ದೆಲ್ಲ ನಾನು ಒಂದು ನೀಟಾಗಿ ಲಡ್ಡು ಥರ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಾರ್ನ್ಫ್ಲೋರ್ ಮತ್ತು ಮೈದಾ ಮಿಕ್ಸು, ಬ್ರೆಡ್ ಕ್ರಮ್ಸು ಮತ್ತು 1 ಪ್ಲೇಟಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈಗ ಬ್ರೆಡ್ನ ತೊಗೊಂಡು ನೀರಿಗೆ ಹಚ್ಚಿಬಿಟ್ಟು ಸ್ವಲ್ಪ ಅದು ನೀರನ್ನೆಲ್ಲ ಔಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಚೀಸ್ನ ಕೂಡ ರೌಂಡಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೆಡ್ನ ತೊಗೊಂಡು ನೀರಿಗೆ ಹಚ್ಚಿ ನೀರೆಲ್ಲ ತೆಗೆದು ಇಲ್ಲಿ ಮಸಾಲ ಉಂಡೆಗಳನ್ನ ತೊಗೊಂಡು ಅದು ಮಧ್ಯೆ ಸ್ವಲ್ಪ ಹೋಲ್ ಮಾಡಿ ಚೀಸ್ ಇಡ್ತಾ ಇದ್ದೀನಿ. ಚೀಸ್ ಇಟ್ಬಿಟ್ಟು ನೀಟಾಗಿ ಬ್ರೆಡ್ನ ಉಂಡೆ ಮಾಡಿ ಕಟ್ತಾ ಇದ್ದೀನಿ. ಉಂಡೆ ಮಾಡಿ ಕಟ್ಟಿದ್ನೆಲ್ಲ ನಾನು ಇಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಅದ್ರ ಔಟರ್ ಲೇಯರ್ ಮಾಡಿಬಿಟ್ಟು ಇನ್ನೊಂದು ಲೇಯರ್ಗೆ ನಾನು ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಎಷ್ಟು ನೀಟಾಗಿ ನೀವು ಚೆನ್ನಾಗಿ ಕೂರಿಸಿರ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಔಟ್ ಲೇಯರು. ನೋಡ್ತಾ ಇರ್ಬೋದು ಇದೇ ರೀತಿ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಏರ್ ಫ್ರೈಯರ್ ಸಹಾಯದಿಂದ ನಾನು ಇದನ್ನು ಬೇಕ್ ಮಾಡ್ಕೊತಾ ಇದ್ದೀನಿ. ಏರ್ ಫ್ರೈಯರ್ಗೆ ಸ್ವಲ್ಪ ಲೈಟಾಗಿ ಆಯಿಲ್ನೆಲ್ಲ ಸ್ಪ್ರಿಂಕಲ್ ಮಾಡಿ ನಾನಿಲ್ಲಿ ಲಡ್ಡುಗಳನ್ನೆಲ್ಲ ಇಟ್ಟು ಏರ್ ಫ್ರೈಯರ್ ಟೆಂಪ್ರೇಚರ್ ಸೆಟ್ ಮಾಡ್ತಾ ಇದ್ದೀನಿ. 180 ಡಿಗ್ರಿಯಲ್ಲಿ ನಾನು 15 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ 15 ಮಿನಿಟ್ಸ್ ಬೇಕಾಗಲ್ಲ, 10 ಮಿನಿಟ್ಸ್ ಆದರೆ ಸಾಕಾಗತ್ತೆ. ಸೊ 15 ಮಿನಿಟ್ಸ್ ಬೇಕಾಗಲ್ಲ ಅಂತ ಹೇಳಿದೆ, 10 ಮಿನಿಟ್ಸ್ ಈಸ್ ಅನಫ್. ನನಗೆ 5 ಮಿನಿಟ್ಸ್ ಇನ್ನು ಮುಂಚೆನೆ ನನಗೆ ರೆಸಿಪಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ಮಧ್ಯೆ ಒಂದ್ಸಲಿ ಓಪನ್ ಮಾಡಿ ನಾನು ಸ್ವಲ್ಪ ಮೇಲ್ಗಡೆ ಆಯಿಲ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಅರೌಂಡ್ ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಯೂಸ್ ಮಾಡಿಲ್ಲ ನಾನು ಆಯಿಲ್ ಹೇಳಬೇಕಂದ್ರೆ. ಮತ್ತು ನಾನೀಗ ಬೇಕ್ ಮಾಡಲಿಕ್ಕೆ ಏರ್ ಫ್ರೈಯರೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಹಾಗೆ 1 ಬೌಲ್ ತೊಗೊಂಡು ಅದಕ್ಕೆ ಗಾರ್ಲಿಕ್ ಮಯೋನೈಸು, ಬರ್ಗರ್ ಮಯೋನೈಸು ಹಾಗೆ ವೆಜ್ ಮಯೋನೈಸ್ನ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಯೋನೈಸ್ ನಾವು ಜಾಸ್ತಿ ಇಷ್ಟಪಡೋದ್ರಿಂದ ಸ್ವಲ್ಪ ಎಲ್ಲ ವೆರೈಟೀಸ್ ಮಯೋನೈಸ್ನ ಹಾಕೋತಾ ಇದ್ದೀವಿ. ನಿಮಗೆ ಮಯೋನೈಸ್ ಕೂಡ ಆಪ್ಷನಲ್ಲು, ಟೇಸ್ಟ್ ಬೇಕಂದರೆ ನೀವು ಇದನ್ನು ಹಾಕೋಬೋದು, ಇಲ್ಲ ಕೆಚಪ್ ಜೊತೆ ಬೇಕಾದರೂ ನೀವು ತಿನ್ಬೋದು. ಸೊ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೆಚ್ಚು ಮಯೋನೈಸ್ ಜೊತೆ ತಿಂದ್ರೇ ತುಂಬ ರುಚಿಯಾಗಿರುತ್ತೆ ಕಂಪೇರ್ ಟು ಕೆಚಪ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ರೆಸಿಪಿ ರೆಡಿ ಇದೆ ತಿನ್ನೋದಕ್ಕೆ. ನಾನಿವಾಗ 1 ಬೌಲ್ಗೆ ಹಾಕಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ರೆಸಿಪಿ ಯಾವ ರೀತಿ ಬಂದಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಚೀಸ್ ಮಿಡ್ಲಲ್ಲಂತೂ ತುಂಬಾ ಚೆನ್ನಾಗಿದೆ. ಡೆಫಿನೆಟಾಗಿ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಮಿಕ್ಸ್ಡ್ ಮಯೋನೈಸ್ ಪ್ಲಸ್ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ.